ಎ ನಂಬರ್ ನ್ಯೂಸ್ಗೆ ಸ್ವಾಗತ. ಕುರುಬರ ಎಸ್ಟಿ ಮೀಸಲಾತಿ ಹೋರಾಟಕ್ಕೆ ಸಹಕಾರ ನೀಡುವಂತೆ ಮನವಿ. ಪರಿಶಿಷ್ಟ ಪಂಗಡ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಕುರುಬ ಸಮುದಾಯವು ನಡೆಸುತ್ತಿರುವ ಪಾದಯಾತ್ರೆ ಸಂಪೂರ್ಣ ಯಶಸ್ವಿಯಾಗಿದ್ದು, ಇದೇ ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಲು ಕುರುಬ ಸಮುದಾಯ ಸಂಪೂರ್ಣ ಸಹಕಾರ ನೀಡುವಂತೆ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ಮನವಿ ಮಾಡಿದರು. ಅವರು ನಗರದ ಕನಂಪಲ್ಲಿಯಲ್ಲಿರುವ ಕುರುಬರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬ್ರಿಟಿಷ್ ಕಾಲದಲ್ಲಿ ಕುರುಬ ಸಮುದಾಯವು ಪರಿಶಿಷ್ಟ ಪಂಗಡದಲ್ಲಿ ಇತ್ತು. ಬಿ.ಆರ್. ಅಂಬೇಡ್ಕರ್ ಸಹ ಸಂವಿಧಾನದಲ್ಲಿ ಕುರುಬರಿಗೆ ಎಷ್ಟೇ ಮೀಸಲಾತಿ ಕಲ್ಪಿಸಿದ್ದರು, ಅಂಬೇಡ್ಕರ್ ಅವರು ನೀಡಿದ ಮೀಸಲಾತಿಯನ್ನು ಮತ್ತೆ ಪಡೆಯಲು ಹೋರಾಟ ಮಾಡುತ್ತಿರುವುದಾಗಿ ಹೇಳಿದರು. ಗೊಂಡ, ರಾಜಗೊಂಡ, ಕುರುಬ, ಆಲುಮತ ಎಲ್ಲವೂ ಕುರುಬ ಸಮುದಾಯದ ಹೆಸರುಗಳೇ ಆಗಿವೆ. ರಾಯಚೂರು ಮತ್ತು ಕೊಡಗಿನಲ್ಲಿ ಎಷ್ಟೇ ಮೀಸಲಾತಿ ನೀಡಲಾಗುತ್ತಿದೆ, ಅದನ್ನು ರಾಜ್ಯದಾದ್ಯಂತ ವಿಸ್ತರಿಸಬೇಕು. ದೇವರಾಜ ಅರಸು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿದ್ದಾಗ ಎಷ್ಟೇ ಮೀಸಲಾತಿ ನೀಡಲು ಶಿಫಾರಸು ಮಾಡಿದರು. ಅಂದು ಸಮುದಾಯ ಎಚ್ಚರವಾಗಿದ್ದರೆ ಅಂದೇ ಎಷ್ಟೇ ಮೀಸಲಾತಿ ಪಡೆಯುತ್ತಿದ್ದೆವು ಎಂದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಎ ನಾಗರಾಜ್, ಅಧ್ಯಕ್ಷ ಸಿ ಬಿ ಚಂದ್ರಶೇಖರ್, ಕಾರ್ಯದರ್ಶಿ ಎಸ್ ನಟರಾಜ್, ಕಾರ್ಯಾಧ್ಯಕ್ಷ ಎಂ ಚಂದ್ರಪ್ಪ, ಸಂಘಟನಾ ಕಾರ್ಯದರ್ಶಿ ಎಂ ಎ ಪ್ರಕಾಶ್ ಸೇರಿದಂತೆ ಸಂಘದ ಹಲವಾರು ಮುಖಂಡರು, ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಕುರುಬರ ಸಂಘದಲ್ಲಿ ನಮ್ಮ ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಕುಲಬಾಂಧವರು ಹಾಗೂ ನಿರ್ದೇಶಕರು, ಕಾರ್ಯಕಾರಿ ಸದಸ್ಯರು ಸೇರಿರುತ್ತೇವೆ. ಕಾರಣ ಏನಪ್ಪ ಅಂದರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುರುಬರ ಸಮಾಜವನ್ನು ಎಸ್ ಟಿ ಮೀಸಲಾತಿಗೆ ಸೇರಿಸಬೇಕೆಂಬ ಸದುದ್ದೇಶದಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ, ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮಾನ್ ನಿರಂಜನಾನಂದಪುರಿ ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಸುಮಾರು ಜನವರಿ 15ನೇ ತಾರೀಕಿನಿಂದ ಕಾಗಿನೆಲೆ ಸಂಸ್ಥಾನದಿಂದ, ನಮ್ಮ ಗುರುಪೀಠ ಕಾಗಿನೆಲೆ ಸಂಸ್ಥಾನದಿಂದ ಅವರು ಕಾಲುನಡಿಗೆಯಲ್ಲಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಲ್ಲಿ ಸಭೆಗಳನ್ನು ಮಾಡಿ ನಮ್ಮ ಜನಾಂಗವನ್ನು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಆರ್ಗನೈಸೇಷನನ್ನು ಮಾಡಿಕೊಂಡು ಎಸ್ ಟಿ ಮೀಸಲಾತಿಗೆ ನಮ್ಮ ಜನಾಂಗವನ್ನು ಸೇರಿಸಲೇಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಕಾಲ್ನಡಿಗೆಯಲ್ಲಿ ಸುಮಾರು 340 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಸಭೆಗಳನ್ನು ಮಾಡಿದ್ದಾರೆ ಅಲ್ಲಲ್ಲಿ ರಸ್ತೆಯಲ್ಲಿ. ಎಲ್ಲ ಜನಾಂಗದವರು, ನಮ್ಮ ಜನಾಂಗದವರು ಬೇಕಾದಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಸ್ವಾಮಿಗಳಿಗೆ ಏನಾದರೂ ಆಗಲಿ ಎಸ್ ಟಿಗೆ ನಮ್ಮ ಜನಾಂಗವನ್ನು ಸೇರಿಸಲೇಬೇಕಂತಕ್ಕಂಥ, ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಮಾಜ, ನಮ್ಮ ಸಮಾಜದ ಬಂಧುಗಳೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಆ ದಿಸೆಯಲ್ಲಿ ಇವತ್ತು ನಾವು ಚಿಂತಾಮಣಿ ತಾಲೂಕಿನಲ್ಲಿ ನಾಳೆ ಬೃಹತ್ ಸಭೆ ಮಾಧವನಗರ ತುಮಕೂರು ರಸ್ತೆ ನೈಸ್ ರೋಡಲ್ಲಿ ನಡೀತಾ ಇದೆ. ಗುರುಗಳ ಸನ್ನಿಧಾನದಲ್ಲಿ ಎಲ್ಲ ಸಮಾಜದ ಬಂಧುಗಳು ಮತ್ತು ನಮ್ಮ ನಾಯಕರುಗಳು ಎಲ್ಲರೂ ಸೇರ್ತಾ ಇದ್ದಾರೆ. ಆ ದಿಸೆಯಲ್ಲಿ ಪ್ರತಿಯೊಂದು ಜಿಲ್ಲೆ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ನಮ್ಮ ಕುರುಬರ ಸಮಾಜವನ್ನು ಬಹಳ ಬೃಹತ್ ಲೆಕ್ಕದಲ್ಲಿ, ಬಹಳ ಲೆಕ್ಕದಲ್ಲಿ ಜೋರಾಗಿ ಎಲ್ಲ ಸಮಾಜದ ಬಂಧುಗಳನ್ನು ಕರ್ಕೊಂಡು ಹೋಗಿ ಆ ಸಭೆಗೆ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಸ್ ಟಿ ಮೀಸಲಾತಿ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡಲೇಬೇಕು, ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಮ್ಮ ನಿರಂಜನಾನಂದಪುರ ಸ್ವಾಮಿಗಳು ನಮಗೆಲ್ಲ ಅಪ್ಪಣೆ ಕೊಟ್ಟಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ. ಅವರ ಒಂದು ಇದಕ್ಕೆ ನಾವೆಲ್ಲರೂ ಕೂಡ ಹೋಗ್ಬಿಟ್ಟು ಈ ದಿವಸ ನಾವು ಸಭೆ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ಸಮಾಜದ ಬಂಧುಗಳನ್ನು ಕರೆದು ಪ್ರೋತ್ಸಾಹ ಕೊಡಬೇಕು. ನಾಳೆ 7ನೇ ತಾರೀಕು ಪ್ರತಿಯೊಬ್ಬರೂ ಕೂಡ ಅಲ್ಲಿಗೆ ಹೋಗಬೇಕು, ಬೇಕಾದಷ್ಟು ಬಸ್ಗಳನ್ನು ಮಾಡಿಕೊಂಡು ಹೋಬಳಿ ಜನರು ಎಲ್ಲರೂ ಎಲ್ಲರೂ ಎಲ್ಲ ಮನೆಯಿಂದ ಬರಬೇಕಂತಕ್ಕಂಥ ಕರೆಯನ್ನು ಕೊಡೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಸಂಘದಲ್ಲಿ ಮೀಟಿಂಗನ್ನು ಕರೆದಿದ್ದೇವೆ. ಆ ದಿಸೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಪ್ರೋತ್ಸಾಹದಾಯಕವಾಗಿ, ಪ್ರತಿಯೊಬ್ಬರೂ ಕೂಡ ಆಶಾದಾಯಕವಾಗಿ ಎಲ್ಲರೂ ಇದಕ್ಕೆ ಸಹಾಯ ಮಾಡಿ, ಪ್ರತಿಯೊಂದು ಊರ್ದಲ್ಲೂ ಕೂಡ ಸಹಾಯ ಮಾಡಿ ಜನಗಳನ್ನು ಕರ್ಕೊಂಬಂದು ಆ ಬೃಹತ್ ಸಭೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು 7ನೇ ತಾರೀಕು ಭಾನುವಾರ ಈಗ ಏನು ರೂಪರೇಖೆಗಳನ್ನು ನಾವು ರೂಪಿಸ್ಕೊಂತೀವೋ ಆ ದಿಸೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಸಹಕಾರ ಕೊಟ್ಟು ಸಹಾಯ ಮಾಡಿ ನಾವೆಲ್ಲರೂ ಕೂಡ ಜನಗಳು ಹೆಚ್ಚಿನ ಮಟ್ಟದಲ್ಲಿ ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ನಮ್ಮ ಸಂಘವನ್ನು ಕರೆದಿರ್ತಕ್ಕಂಥ ಉದ್ದೇಶ ಈ ದಿವಸ. ಅದೇ ರೀತಿ ನಮ್ಮ ಬಂಧುಗಳೆಲ್ಲರೂ ಕೂಡ ಬಂದು ಪ್ರೋತ್ಸಾಹ ಕೊಡ್ತಾರೆ ಅಂತೇಳಿ ನಾವು ನಂಬ್ಕೊಂಡಿದ್ದೇವೆ. ಅದಕ್ಕಾಗಿ ನಾವು ಮೀಟಿಂಗ್ ಸೇರಿದ್ದೇವೆ. ಆದ್ದರಿಂದ
ಪ್ರತ್ಯೇಕ ಮತ್ತೊಂದು ಸರಿ ಏನಪ್ಪ ಅಂದ್ರೆ ಈ ಸೇರಿರತಕ್ಕಂತ ಉದ್ದೇಶ ಇಷ್ಟೇ ಎಸ್ಟಿ ಮೀಸಲಾತಿಗೆ ನಮ್ಮ ಜನಾಂಗವನ್ನು ಸೇರಿಸಬೇಕು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಆ ಸಭೆಗೆ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಒಂದು ಮರ್ಯಾದೆ ಘನತೆಯನ್ನು ಕಾಪಾಡಬೇಕು ಪ್ರತಿಯೊಬ್ಬರಲ್ಲೂ ಅಂತ ಬೇಡ್ಕೊಂಡು ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀರಿ ಅಂತ ಹೇಳ್ತಾ ನಾಳೆ ಭಾನುವಾರ ರೂಪರೇಖೆಯನ್ನು ರೂಪಿಸ್ಕೊಂಡು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ ಎಸ್ಟಿ ಮೀಸಲಾತಿ ಹೋರಾಟಕ್ಕೆ ತುಮಕೂರು ರಸ್ತೆ ಮಾಧವ ನಗರ ಅಂತ ಹೇಳ್ಬಿಟ್ಟು ನೈಸ್ ರೋಡ್ ಬೆಳಗ್ಗೆ ಎಷ್ಟೊತ್ತು ಬಿಡೋದು ಇಲ್ಲಿ 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 ಅಲ್ಲಿ ಬೃಹತ್ ಸಭೆ ಇರತಕ್ಕಂಥದ್ದು 11 ಗಂಟೆಗೆ ನಾವು ಇವಾಗ ರೂಪರೇಖೆಗಳನ್ನು ರೂಪಿಸ್ಕೊಂಡು ಇಲ್ಲಿ 8-7 ವರೆಗೆ ಬಿಡಬೇಕಾಗುತ್ತೆ।